ನೀವು ಶ್ರೀಮಂತರಾಗಬೇಕಾ? ಹಾಗಾದರೆ ಯಾವ ರಾಶಿಯವರು ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಹೇಳ್ತೀವಿ. ಅದಕ್ಕೆ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಣ ಯಾರಿಗೆ ತಾನೇ ಬೇಡ ಹೇಳಿ? ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಕೆಲವರು ದೈನಂದಿನ ಖರ್ಚಿಗಾಗಿ ಹಣ ಸಂಪಾದನೆ ಮಾಡಿದರೆ ಇನ್ನುಳಿದವರು ದೊಡ್ಡ ಮಟ್ಟದಲ್ಲಿ ಸಂಪಾದಿಸಿ ತಮ್ಮ ಮುಂದಿನ ಪೀಳಿಗೆಗೆ ಆಗುವಷ್ಟು ಹಣ ಮಾಡಿರ್ತಾರೆ. ಹಣವನ್ನು ಖರ್ಚು ಮಾಡದೇ ಇರುವಂತಹ ವ್ಯಕ್ತಿಯನ್ನು ನಾವು ದೊಡ್ಡ ಜಿಪಣ ಎಂದು ಕರೆಯುತ್ತೇವೆ. ಅದೇ ರೀತಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡುವ ವ್ಯಕ್ತಿಯನ್ನು ದುಂದು ವೆಚ್ಚಗಾರ ಅಂತ ಕರಿತೇವೆ. ಹಣವನ್ನು ತುಂಬ ಜೋಪಾನವಾಗಿ ಮಿತದಲ್ಲಿ ಖರ್ಚು ಮಾಡಬೇಕೆಂದು ಬಾಲ್ಯದಲ್ಲಿ ತಂದೆ ತಾಯಿ ಹೇಳ್ಕೊಡೋರು. ಆದರೆ ಇದೆಲ್ಲವೂ ಸಲಹೆಗಳು ಮಾತ್ರ. ಆದರೆ ಅವರ ರಾಶಿಗನುಗುಣವಾಗಿ ಹಣ ಉಳಿಸೋದು, ಹಣ ಖರ್ಚು ಮಾಡೋದು ಅಂದರೆ ನೀವು ನಂಬ್ತೀರಾ? ಖಂಡಿತವಾಗಿ ನೀವು ನಂಬಲೇಬೇಕು. ಹಾಗಾದರೆ ಮೊದಲನೇ ರಾಶಿಯಾದಂಥ ಮೇಷರಾಶಿಯವರು ಹಣ ನಿರ್ವಹಣೆಯನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೇಷರಾಶಿ, ನೀವು ಕಠಿಣ ಪರಿಶ್ರಮ ಪಡ್ತೀರಾ. ನಿಮಗೆ ಆರ್ಥಿಕ ಭದ್ರತೆಯ ಅಗತ್ಯವು ಬಲವಾಗಿರುವುದು. ನೀವು ಗಳಿಸಿದಷ್ಟೇ ವೇಗವಾಗಿ ಹಣವನ್ನು ಖರ್ಚು ಮಾಡ್ತೀರಾ. ಇದು ಮೇಷರಾಶಿಯವರ ಸ್ಥಿತಿಗತಿ. ಹಣವನ್ನು ಸಂಪಾದನೆಯನ್ನು ಮಾಡ್ತಾರೆ, ಅಷ್ಟೇ ವೇಗವಾಗಿ ಖರ್ಚು ಮಾಡ್ತಾರೆ. ಉಳಿಸೋದು ಮಾತ್ರ ಇಲ್ಲ. ಇನ್ನು ಮೇಷರಾಶಿಯವರು ಏನು ಮಾಡಿದರೆ ಹಣ ಉಳಿಸ್ಬೋದು ಅಂತ ನೋಡೋದಾದರೆ, ನೀವು ಮಾಡಬೇಕಾಗಿರುವ ಅತ್ಯುತ್ತಮ ಕೆಲಸವೆಂದರೆ ನೀವೊಬ್ಬ ವೈಯಕ್ತಿಕ ಆರ್ಥಿಕ ಸಲಹೆಗಾರರನ್ನು ನೇಮಿಸಬೇಕು. ಕ್ರೆಡಿಟ್ ಕಾರ್ಡ್ ಅತಿಯಾಗಿ ಬಳಸಬೇಡಿ. ಹಣದ ಬಜೆಟ್ ಮಾಡಿಕೊಂಡು ಅತಿಯಾದ ಖರೀದಿ ಕಡಿಮೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಹಣದ ಬಗ್ಗೆ ಯಾವಾಗಲೂ ಚಿಂತೆ. ಹಣವಿದ್ದರೂ ಇದನ್ನು ಹೇಗೆ ಉಳಿಸಿಕೊಳ್ಳುವುದು ಎನ್ನುವ ಚಿಂತೆ ಇವರಿಗೆ. ನೀವು ಅತಿಯಾಗಿ ಹಣ ಸಂಪಾದನೆ ಮಾಡುವ ಕಾರಣದಿಂದಾಗಿ ಐಷಾರಾಮಿ ಜೀವನ ಸಾಗಿಸ್ತೀರಿ. ಇದೇ ವೇಳೆ ನೀವು ಹಣವನ್ನು ಹೂಡಿಕೆ ಮಾಡಿ ಆರ್ಥಿಕ ಭದ್ರತೆಗಾಗಿ ವಿನಿಯೋಗಿಸ್ತೀರಿ. ವೃಷಭರಾಶಿಯವರಿಗೆ ಹಣ ನಿರ್ವಹಣಾ ಸಲಹೆಗಳೇನು ಕೊಡ್ಬೋದು ಅಂದರೆ, ನೀವು ಹಣಕ್ಕೆ ಅತಿಯಾಗಿ ಮಹತ್ವ ನೀಡ್ತೀರಿ ಮತ್ತು ಇದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಬಹುದು. ನೀವು ಒಳ್ಳೆಯ ರೀತಿ ಹಣ ಸಂಪಾದನೆ ಮಾಡಿದಂತೆ ಸಂಬಂಧ ಹಾಗೂ ಭಾವನೆಗಳಲ್ಲೂ ಇದನ್ನು ಹೂಡಿಕೆ ಮಾಡಬೇಕು. ಇನ್ನು ಮಿಥುನ ರಾಶಿ, ಜೀವನದ ಇತರ ಕೆಲವೊಂದು ಆದ್ಯತೆಗಳಂತೆ ನೀವು ಹಿಂದೆ ಹೋಗಿ ಹಣದೊಂದಿಗೆ ಮುಂದುವರಿಯಲಿದ್ದೀರಿ. ಕೆಲವೊಂದು ಸಲ ನಿಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಹಣವಿರುವುದು ಮತ್ತು ಇನ್ನೂ ಕೆಲವೊಮ್ಮೆ ನೀವು ಇದನ್ನು ಹೆಚ್ಚಾಗಿ ಖರ್ಚು ಮಾಡುವಿರಿ. ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹಣ ಸಂಪಾದಿಸುವಿರಿ. ಹಣವು ಸರಳವಾಗಿ ಕೊನೆಯಾಗುವ ವಿಧಾನ. ಮಿಥುನ ರಾಶಿಯವರಿಗೆ ಹಣ ನಿರ್ವಹಣೆ ಸಲಹೆಗಳು. ಹಣ ಸಂಪಾದನೆಯಲ್ಲಿ ನೀವು ಅತ್ಯುತ್ತಮವಾಗಿದ್ದೀರಿ, ಆದರೆ ಇದರ ನಿರ್ವಹಣೆಯನ್ನು ನೀವು ಕಲಿಯಬೇಕಾಗಿದ್ದು. ನಿಮ್ಮ ಹಣದ ನಿರ್ವಹಣೆಗಾಗಿ ದೀರ್ಘಕಾಲದ ಯೋಜನೆ ಹಾಕಿಕೊಳ್ಳಿ ಮತ್ತು ಇದಕ್ಕೆ ಬದ್ಧರಾಗಿರಿ. ಹಣದ ನಿರ್ವಹಣೆಯು ತುಂಬ ಬೋರಿಂಗ್ ವಿಚಾರ, ಆದರೆ ನೀವು ಯೋಜನೆಗೆ ಬದ್ಧರಾಗಿದ್ದರೆ ಮುಂದೆ ನಿಮಗೆ ಇದರ ಲಾಭವಾಗಲಿದೆ. ಇನ್ನು ಕರ್ಕಾಟಕ ರಾಶಿ, ನೀವು ಹಣ ಸಂಗ್ರಹಣೆಗಾರ. ನಿಮ್ಮ ಬ್ಯಾಂಕ್ನಲ್ಲಿ ತುಂಬ ಹಣವಿದೆ ಎಂದು ನಿಮಗೆ ಖಾತರಿಯಾದ ಬಳಿಕವಷ್ಟೇ ನಿಮಗೆ ಭದ್ರತೆಯ ಭಾವನೆಯಾಗುವುದು. ಹಣ ಖರ್ಚು ಮಾಡುವುದು ನಿಮಗೆ ಅನಾನುಕೂಲ ಉಂಟು ಮಾಡುವುದು ಮತ್ತು ಇದನ್ನು ನೀವು ಆದಷ್ಟು ಕಡೆಗಣಿಸಲು ಪ್ರಯತ್ನಿಸುತ್ತೀರಿ. ತುಂಬ ಹಿಂಜರಿಕೆಯಿಂದ ಹಣ ಖರ್ಚು ಮಾಡುತ್ತೀರಿ. ಇದು ನಿಮ್ಮ ಕುಟುಂಬದವರಿಗಾಗಿ ಮಾತ್ರ. ಕರ್ಕಾಟಕ ರಾಶಿಯವರಿಗೆ ಹಣ ನಿರ್ವಹಣೆ ಸಲಹೆಗಳಂದರೆ, ನಿಮಗೆ ಹಣ ನಿರ್ವಹಣೆಯ ಬಗ್ಗೆ ಸಲಹೆಗಳು ಬೇಕಿಲ್ಲ. ಇನ್ನೊಂದು ಕಡೆಯಲ್ಲಿ ನೀವು ಸ್ವಲ್ಪ ಹಣವನ್ನು ವಿನಿಯೋಗಿಸಿ ಅದರಿಂದ ಖುಷಿಪಟ್ಟುಕೊಳ್ಳಬೇಕು. ಸಿಂಹರಾಶಿ, ನೀವು ರಾಜನಂತೆ ಜೀವನ ಸಾಗಿಸುವ ವ್ಯಕ್ತಿತ್ವದವರು. ಜೀವನದಲ್ಲಿರುವ ಎಲ್ಲ ಒಳ್ಳೆಯ ವಸ್ತುಗಳು ಸಿಗಬೇಕೆಂದು ನೀವು ಬಯಸುತ್ತೀರಿ ಮತ್ತು ಇದಕ್ಕಾಗಿ ಕಠಿಣ ಪರಿಶ್ರಮ ವಹಿಸ್ತೀರಿ. ನೀವು ಬಯಸಿದ್ದಕ್ಕಿಂತ ಹೆಚ್ಚಿನ ಹಣ ಖರ್ಚು ಮಾಡ್ತೀರಿ. ಸಿಂಹರಾಶಿಯವ್ರಿಗೆ ಹಣ ನಿರ್ವಹಣೆ ಪಾಠ, ಅನಗತ್ಯ ಖರ್ಚಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮಿತಗೊಳಿಸುವುದು ನಿಮ್ಮ ಪ್ರಮುಖ ಪದವಾಗಬೇಕು. ಹಣದ ಕಡೆಗೆ ಸ್ಥಿರವಾದ ಮನಸ್ಥಿತಿ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಿದರೆ ಸಿಂಹರಾಶಿಯವರು ಉಳಿತಾಯವನ್ನು ಮಾಡಬಹುದು, ಸಂತೋಷವೂ ಕೂಡ ಸಿಗುತ್ತೆ. ಇನ್ನು ಕನ್ಯಾರಾಶಿ, ನೀವು ಜೀವನದಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆಯೂ ತುಂಬ ನಿರ್ದಿಷ್ಟವಾಗಿರ್ತೀರಿ ಮತ್ತು ಅದೇ ರೀತಿ ಹಣದ ಬಗ್ಗೆ ಕೂಡ. ಇತರ ಯಾವುದೇ ವಿಚಾರಕ್ಕಿಂತಲೂ ಜೀವನದಲ್ಲಿ ತುರ್ತು ನಿಧಿ ಅಗತ್ಯವಿರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆರ್ಥಿಕ ಸಹಾಯಕ್ಕಾಗಿ ನೀವು ಕೇಳಬಹುದು. ನೀವು ಯಾವಾಗಲೂ ಚೌಕಾಶಿಯಲ್ಲಿ ತೊಡಗಿರ್ತೀರಿ. ಇನ್ನು ಕನ್ಯಾರಾಶಿಯವರಿಗೆ ಹಣ ನಿರ್ವಹಣೆ ಬಗ್ಗೆ ಅಂದರೆ, ನೀವು ತುಂಬ ಯೋಗ್ಯವಾದ ಹಣದ ನಿರ್ವಹಣೆ ಮಾಡಲಿದ್ದೀರಿ. ನೀವು ಅತಿಯಾದ ಜಿಪುಣತನ ಮಾಡುವಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುತ್ತೀರಿ ಮತ್ತು ಕಠಿಣವಾಗಿ ಸಂಪಾದಿಸಿದ ಹಣದಿಂದ ಖುಷಿಪಡ್ತೀರಿ. ತುಲಾರಾಶಿ, ನೀವು ಒಂದು ತೀವ್ರತೆಯಿಂದ ಇನ್ನೊಂದಕ್ಕೆ ಜಿಗಿಯಬಹುದು. ನೀವು ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಅತಿಯಾಗಿ ಖರ್ಚು ಮಾಡುತ್ತೀರಿ. ಅಗತ್ಯ ಬಿದ್ದಾಗ ನೀವು ಮಿತವ್ಯಯಿಯಾಗುವಿರಿ. ನಿಮ್ಮಲ್ಲಿ ಅತ್ಯುತ್ತಮವಾಗಿರುವುದನ್ನು ಪಡೆಯುವ ಆಕಾಂಕ್ಷೆ ಇರುವ ಕಾರಣದಿಂದಾಗಿ ಐಷಾರಾಮಿ ವಸ್ತುಗಳ ಕಡೆಗೆ ಹೆಚ್ಚು ಹಣವನ್ನು ವ್ಯಯಿಸ್ತೀರಿ. ತುಲಾರಾಶಿಯವರು ಹಣ ನಿರ್ವಹಣೆ ಮಾಡೋದು ಹೇಗೆ ಅಂದರೆ, ಪದೇ ಪದೇ ದೊಡ್ಡ ದೊಡ್ಡ ಹೋಟೆಲ್ಗಳೇ ಊಟಕ್ಕೆ ಹೋಗೋದನ್ನು ಕಡೆಗಣಿಸಿ. ಸಾಮಾನ್ಯವಾಗಿ ಇಂಥ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಕಷ್ಟವಾಗಬಹುದು. ಹಣದ ವಿಚಾರದಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕೋದ್ರ ಮೂಲಕ ಉಳಿತಾಯವನ್ನು ಮಾಡಬಹುದು. ಇನ್ನು ವೃಶ್ಚಿಕ ರಾಶಿ, ನಿಮ್ಮಲ್ಲಿ ಬೇರೆಯವರಿಗಿಂತ ಹೆಚ್ಚಾಗಿ ಹಣದ ರಹಸ್ಯ ಖಜಾನೆ ಇರುವುದು. ಸ್ವಾಭಾವಿಕವಾಗಿ ನೀವು ಲೆಕ್ಕಾಚಾರ ಮಾಡಿಕೊಂಡು ಹಣ ನೀಡಿರುವಂತಹ ಅಧಿಕಾರ ಮತ್ತು ನಿಯಂತ್ರಣವನ್ನು ಆನಂದಿಸುವಿರಿ. ಹಣ ಸಂಪಾದನೆ ಮತ್ತು ಅದರ ಉಳಿತಾಯದಲ್ಲಿ ನೀವು ಉತ್ತಮವಾಗಿರ್ತೀರಿ. ವೃಶ್ಚಿಕ ರಾಶಿಯವರಿಗೆ ಹಣದ ನಿರ್ವಹಣೆ ಸಲಹೆಗಳಂದರೆ,
ನಿಮಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಬರೋದಿಲ್ಲ, ಸಮಸ್ಯೆ ಬಂದರೂ ಅದರಿಂದ ನೀವು ಸುಲಭವಾಗಿ ಮೇಲೆ ಬರ್ತೀರಿ. ಇನ್ನು ಧನುರಾಶಿ, ನೀವು ತುಂಬ ಅದೃಷ್ಟವಂತ ಮತ್ತು ಸಾಹಸಿ ಎಂದು ಭಾವಿಸಿಕೊಂಡಿದ್ದೀರಿ. ಧನುರಾಶಿಯವರು ಹಣದ ಬಗ್ಗೆ ಚಿಂತೆ ಮಾಡುವುದಿಲ್ಲ, ನಿಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಹಣ ಇದೆ ಎಂದು ನಿಮಗೆ ತಿಳಿದಿದೆ. ಧನುರಾಶಿಯವರು ಹಣ ನಿರ್ವಹಣೆ ಸಲಹೆಗಳಂದರೆ, ಅದೃಷ್ಟವನ್ನು ಅತಿಯಾಗಿ ಪರೀಕ್ಷೆಗೊಡಲು ಹೋದರೆ ಆಗ ನೀವು ಸಾಲದಲ್ಲಿ ಮುಳುಗಬಹುದು. ಹಣಕಾಸಿನ ಯೋಜನೆಗಳ ಬಗ್ಗೆ ದೃಢವಾಗಿ ನಿಶ್ಚಯ ಮಾಡಬೇಕು. ಇದಿಷ್ಟು ಧನುರಾಶಿಯವರದು. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಆರ್ಥಿಕ ಭದ್ರತೆ ಸಾಧಿಸುವತ್ತ ನೀವು ಗಮನ ಹರಿಸಿದ್ದೀರಿ. ಹಣ ಖರ್ಚು ಮಾಡಿ ಅದನ್ನು ವ್ಯರ್ಥ ಮಾಡುವುದು ನಿಮಗೆ ಇಷ್ಟವಿಲ್ಲ. ನೀವು ಮುಂದಿನ ದಿನಗಳಿಗಾಗಿ ಹಣವನ್ನು ನಿಯಮಿತವಾಗಿ ಉಳಿಸುತ್ತೀರಿ. ನಿಧಾನ ಮತ್ತು ಸ್ಥಿರ ನಿಮ್ಮ ಮಂತ್ರವಾಗಿದೆ. ಹಣ ಮತ್ತಷ್ಟು ಉಳಿಸಲು ನೀವು ನಿಧಾನವಾಗಿ ಪ್ರಯತ್ನಿಸುವಿರಿ. ಮಕರ ರಾಶಿಯವರ ಹಣ ನಿರ್ವಹಣೆ ಸಲಹೆಗಳು ಅಂದರೆ, ಹಣ ನಿರ್ವಹಣೆ ಮಾಡುವುದು ಹೇಗೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ನೀವು ಅತಿಯಾಗಿ ಇದನ್ನು ಮಾಡಬೇಡಿ ಮತ್ತು ಎಲ್ಲರ ಮುಂದೆ ನೀವು ಇದರಿಂದ ಸಣ್ಣವರಾಗದಂತೆ ನೋಡಿಕೊಳ್ಳಿ. ಕುಂಭರಾಶಿ, ಉಪಯುಕ್ತ ವಿಚಾರಗಳತ್ತ ನೀವು ದೃಷ್ಟಿ ಹರಿಸುತ್ತೀರಿ ಮತ್ತು ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡಲ್ಲ. ಆದರೆ ಚತುರತೆಯಿಂದ ನೀವು ಹಣವನ್ನು ಪಡೆಯುವಿರಿ. ಉನ್ನತ ಗುಣಮಟ್ಟದ ಉತ್ಪನ್ನಗಳ ಖರೀದಿಗೆ ನೀವು ಹೆಚ್ಚಿನ ಹಣ ವ್ಯಯಿಸ್ತೀರಿ. ಹಣ ಉಳಿತಾಯದ ಬಗ್ಗೆ ನೀವು ಅಷ್ಟಾಗಿ ಯೋಚನೆ ಮಾಡುವುದಿಲ್ಲ. ಕುಂಭರಾಶಿಯವರ ಹಣ ನಿರ್ವಹಣೆ ಬಗ್ಗೆ ಸಲಹೆ ಅಂದರೆ, ತುರ್ತು ಸಂದರ್ಭಕ್ಕಾಗಿ ನೀವು ನಿಯಮಿತವಾಗಿ ಹಣ ಬದಿಗೆ ತೆಗೆದಿಡಬೇಕು. ಕ್ರೆಡಿಟ್ ಕಾರ್ಡ್ ಬಳಕೆ ನಿಯಂತ್ರಿಸಬೇಕು. ಇನ್ನು ಮೀನರಾಶಿಯವರು, ಮೀನರಾಶಿಯವರಲ್ಲಿ ಎರಡು ಮುಖಗಳಿವೆ. ಒಂದು, ನೀವು ಹಣದಂತಹ ಸಣ್ಣ ವಿಚಾರಗಳ ಬಗ್ಗೆ ಚಿಂತೆ ಮಾಡಲ್ಲ, ತುಂಬ ಹಣ ಸಂಪಾದನೆ ಮಾಡುವಲ್ಲಿ ಮುಳುಗುವಿರಿ. ನೀವು ಹಣ ಸಂಪಾದನೆ ಮಾಡಬೇಕೆಂದು ಒಂದು ಸಲ ನಿರ್ಧರಿಸಿದರೆ ಆಗ ನಿಮ್ಮ ಶಕ್ತಿ ಹಾಗೂ ಕ್ರಿಯಾತ್ಮಕ ಶಕ್ತಿ ಬಳಕೆ ಮಾಡುವಿರಿ. ಕುಟುಂಬದ ಅಗತ್ಯಕ್ಕೆ ಬೇಕಿರುವ ಹಣ ಒದಗಿಸುವುದನ್ನು ನೀವು ದೃಢಪಡಿಸಿಕೊಳ್ಳುವಿರಿ. ಮೀನರಾಶಿಯವರಿಗೆ ಹಣ ನಿರ್ವಹಣಾ ಸಲಹೆಗಳು ಅಂದರೆ, ಅತಿಯಾದ ಖರ್ಚಿಗೆ ನೀವು ಕಡಿವಾಣ ಹಾಕಬೇಕು. ದಿಢೀರ್ ಶ್ರೀಮಂತರಾಗುವ ಸ್ಕೀಮ್ಗಳಿಗೆ ನೀವು ಮಾರು ಹೋಗಬಾರದು. ಹಣಕಾಸಿನ ಒಳ್ಳೆಯ ಜ್ಞಾನವಿರುವವರ ಜೊತೆ ನೀವು ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡೋದರಿಂದ ಮೀನರಾಶಿಯವರಿಗೆ ಒಂದಷ್ಟು ಸಲಹೆಗಳು ಸಿಗುತ್ತೆ. ಇದಿಷ್ಟು ಎಲ್ಲ ರಾಶಿಗಳ ಹಣ ಸಂಪಾದನೆ ಹೇಗಿರುತ್ತೆ, ಹಣವನ್ನು ಹೇಗೆ ಖರ್ಚು ಮಾಡ್ತಾರೆ, ಹಾಗೆ ಹೇಗೆ ಉಳಿಸ್ಬೇಕು ಅನ್ನೋದ್ರ ಸಲಹೆಗಳು. ನಿಮಗೆ ಇನ್ಯಾವುದರ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಖಂಡಿತವಾಗಿ ಕಾಮೆಂಟ್ ಮಾಡಿ, ಆವಾಗ ನಾವು ನಿಮಗೆ ಸಲಹೆಗಳನ್ನು ಕೊಡಬಹುದು. ಧನ್ಯವಾದಗಳು ವೀಕ್ಷಕರೇ. ಶುಭ ದಿನ. ಇದರ ಬಗ್ಗೆ ನೀವು ಕಾಮೆಂಟ್ ಮಾಡಿ, ಹಾಗೆ ಸೂರ್ಯನ ಶೇರ್ ಮಾಡಿ.